ಈಗ ವೈದ್ಯರ ಬಗ್ಗೆ ಬರೋಣ. ನಮ್ಮ ವಚನಗಳ ಕಾಲದಲ್ಲಿ ಇದ್ದದ್ದು ಒಂದೇ ಒಂದು ವೈದ್ಯ, ಅದು ಎಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ನಾಟಿ ಔಷಧ ಅಂತ ತಮಾಷೆ ಮಾಡ್ತೀವಲ್ಲ ವೈದ್ಯರು. ಈಗ ಅಲೋಪತಿ ಬಂದ್ಮೇಲೆ ಈ ವೈದ್ಯ ಮೂಲೆಗುಂಪಾಗಿದೆ ಅಂತ ನಾವು ತಿಳ್ಕೊಳ್ತೀವಿ. ಅದು ಅಲ್ಲಿ ತನಕ ಬಲಿಷ್ಠವಾಗೇ ಇತ್ತು, ಈಗಲೂ ಅದು ಹಾಗೆ ಇದೆ. ಅದು ಆದ್ರೆ ಅದೇ ಒಂದು ಶಾಖೆಯಾಗಿ ಬೇರೆ ಶಾಖೆಯಾಗಿ ಬೆಳೆದಿದೆ ಅಲೋಪತಿ. ಅದು ಇಂಗ್ಲಿಷ್ ಔಷಧ ಅದು. ಆಮೇಲೆ ಹೋಮಿಯೋಪತಿ ಅಂತ ಇನ್ನೊಂದು ಶುರುವಾಗಿದೆ. ಹಾಗೇನೆ ಇಸ್ಲಾಂ ಧರ್ಮದವರದು ಅವ್ರದ್ದು ಒಂದು ವೈದ್ಯ ಪದ್ಧತಿ ಇದೆ. ಆಯುರ್ವೇದ ಪದ್ಧತಿ ಅಂದ್ರೆ ಆಯುರ್ವೇದ ನಮ್ಮದು ಪದ್ಧತಿ ಅದು. ಈ ಪದ್ಧತಿ ಇಷ್ಟು ಇತ್ತಲ್ಲ, ಅವ್ರಿಗೇನು ಪುಸ್ತಕ ಇರ್ಲಿಲ್ವಾ? ಅವ್ರಿಗೆ ಕಾಯಿಲೆಗಳನ್ನ ಹೇಳೋದಕ್ಕೆ ಹೆಸರುಗಳು ಇರಲಿಲ್ಲ. ಎಲ್ಲ ಬಹಳ ವಿಚಿತ್ರವಾಗಿ ಕಾಣುತ್ತೆ ಅದು. ಏನು ರೆಕಾರ್ಡ್ ಇಲ್ಲ ನಮ್ಮಲ್ಲಿ ಏನೇನ್ ಕಾಯಿಲೆ ಬರುತ್ತೆ ಮನುಷ್ಯನಿಗೆ. ಆದ್ರೆ ವೈದ್ಯ ಸಂಗಣ್ಣ ಅಂತ ವಚನಕಾರ ಇದ್ದಾನೆ. ನನಗೆ ಬಹಳ ಸಂತೋಷ ಅಂದ್ರೆ ವಚನಕಾರರು ಬೇರೆ ಬೇರೆ ವೃತ್ತಿ ಮೂಲಗಳಿಂದ ಬಂದವರು. ಒಬ್ಬ ತುರುಗಾಹಿ ದನ ಕಾಯವನು, ಅಂದ್ರೆ ಏನೇನ್ ವೃತ್ತಿ ಮಾಡ್ತಾರೋ ಅದನ್ನೆಲ್ಲ ಹೇಳ್ಕೊಳ್ತಾರ ಅವರು, ಸೌದೆ ಹೊರವನು. ಹಾಗೆ ಇವನು ವೈದ್ಯ ಸಂಗಣ್ಣ ಅಂತ ಒಬ್ಬ ಇದ್ದಾನೆ. ನಂಗೆ ಆ ಸಂಗಣ್ಣ ಅನ್ನೋನು ಯಾರು ನೋಡ್ಬೇಕು ಅನ್ಸ್ಬಿಡುತ್ತೆ, ಅಷ್ಟು ದೊಡ್ಡ ವೈದ್ಯ ಅವನು. ಯಾಕೆಂದ್ರೆ ಇಲ್ಲಿ ಒಂದು ವಚನದಲ್ಲಿ ಅವನೊಂದು ವಚನ ದೊಡ್ಡ ವಚನ ಬರೆದಿದ್ದೇನೆ. ಇಂಥ ವಚನ ಕನ್ನಡದಲ್ಲಿ ನಿಜವಾಗ್ಲೂ ಬರೀ ಸಾಹಿತ್ಯಕ್ಕಲ್ಲ ಬದುಕಿಗೆ ಅನ್ವಯಿಸುವಂತಹ ಒಂದು ವೈದ್ಯ ವಿದ್ಯೆಯನ್ನ ಕುರಿತು ಹೇಳ್ತಾರಲ್ಲ, ಅದರಲ್ಲೂ ನಾಡಿ ನಾಡಿ ವಿದ್ಯೆ ಅಂತ ಇರ್ತತೆ. ಈಗಲೂ ನೀವು ಆಯುರ್ವೇದಿಕ್ ಡಾಕ್ಟರ್ಸ್ ಹತ್ರ ಹೋದ್ರೆ ಕೆಲವು ಬರೀ ನಾಡಿ ಹಿಡಿದೇ ನಿಮ್ ಕಾಯಿಲೆ ಹೇಳ್ಬಿಡ್ತಾರೆ. ರೂಢಿಲಿ ಇತ್ತಂತ ಕಾಣುತ್ತೆ ನಮ್ಗೆ. ಒಂದು ಕಥೆ ಬೇರೆ ಇದೆ. ಅವನು ಒಬ್ಬ ಪಂಡಿತನ ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಬ್ಬ ಮುಸ್ಲಿಂ ದೊರೆ ಅವನೇನ್ ಮಾಡ್ತಾನೆ, ಇವನು ಕೂರಿಸ್ಕೊಂಡು ಹೆಂಡತಿ ಅವಳು ಘೋಷ ತಾನೆ ನೋಡೋ ಹಂಗಿಲ್ವಲ್ಲ, ಅದಕ್ಕೆ ಘೋಷದಲ್ಲಿ ಇದ್ದಾಗ ಏನ್ ಮಾಡ್ತಾನೆ ಅಂದ್ರೆ ಒಂದು ಬೆಕ್ಕಿನ ಬರಿಗೆ ಕಟ್ಬಿಡ್ತಾನೆ ಅದನ್ನೊಂದು ನಾಡಿ ಒಂದ್ ದಾರನ ಕಟ್ಬಿಟ್ಟು ಅದನ್ನ ಇವ್ರಿಗೆ ಕೊಡ್ತಾನೆ, ಪಂಡಿತರಿಗೆ ಕೊಡ್ತಾನೆ. ಕೊಟ್ರು ಏನು ನೋಡಿ ನಮ್ಮ ಮನೆಯವ್ರಿಗೆ ಏನ್ ಕಾಯಿಲೆ ಹೇಳಿ ಅಂತ ಹೇಳಿದ್ರು. ಮನೆಯವರು ಅಂತ ಹೇಳ್ತಾರೆ, ಏನ್ ಕಾಯಿಲೆ ಹೇಳಿ ಅಂತ ಹೇಳುವಾಗ ಅದು ಬೆಕ್ಕನ್ನ ಅದಕ್ಕೆ ದಾರ ಕಟ್ಟಿದ್ದಾರೆ, ಆ ದಾರ ಕೊಡ್ತಾನೆ ಇವನಿಗೆ. ಇವನು ಮಹಾ ಪ್ರಚಂಡ ವೈದ್ಯ ಅವನು. ಅವನು ಹೇಳ್ತಾನೆ, ಮಹಾರಾಜರು ಕ್ಷಮಿಸ್ಬೇಕು, ನಿಮ್ಮ ನಾಡಿ ಈಗ ತಾನೇ ಇಲಿಯನ್ನ ತಿಂದು ಆನಂದವಾಗಿದೆ ಅಂತ ಹೇಳ್ತಾನೆ. ಅಂದ್ರೆ ನೋಡದೇ ಇದ್ರು ಕೂಡ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ ಒಂದು ಇಲಿಯನ್ನ ತಿಂದು ರಾಣಿಯವರು ತುಂಬಾ ಆರೋಗ್ಯವಾಗಿದ್ದಾರೆ ಅಂತ ಹೇಳ್ತಾನೆ ಅವನು. ಹಾಗೆ ನಾಡಿ ನೋಡಿ ಹೇಳೋರು ಇದಾರಲ್ಲ, ಎಷ್ಟು ತರ ನಾಡಿ ಇರುತ್ತೆ. ನನಗೆ ಬಹಳ ಬೇಜಾರು ಏನಂದ್ರೆ ಕನ್ನಡ ಕವಿಗಳೆಲ್ಲ ಈಗ ವೈದ್ಯಶಾಸ್ತ್ರದ ಮೇಲೆ ತುಂಬಾ ಪುಸ್ತಕಗಳು ಬರೆದಿದ್ದಾರೆ. ಖಗೇಂದ್ರ ಮಣಿ ದರ್ಪಣ ಅಂತ ಒಂದಿದೆ ಕಾಯಿಲೆಗಳ ವಿಚಾರದಲ್ಲಿ, ರುಜುಗಳ ವಿಚಾರದಲ್ಲಿ ಬೇಕಾದಷ್ಟು ಹೇಳ್ತಾನೆ. ಆದ್ರೆ ಆಯುರ್ವೇದ ಡಾಕ್ಟರ್ ಯಾರು ಅದ್ರ ಕಡೆ ಗಮನನೇ ಕೊಡೋದಿಲ್ಲ. ಆ ಗ್ರಂಥಗಳು ಕನ್ನಡದಲ್ಲೂ ಇರಲೇಬೇಕಲ್ವಾ? ಅದು ನಾಡಿಗಳ ಬಗ್ಗೆ ನೋಡಿ, ವೈದ್ಯ ಸಂಗಣ್ಣ ಅನ್ನೋನು ನಾಡಿಗಳ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾದ್ರೆ ನೋಡಿ ಹೇಳ್ತೀವಿ. ಸುಮ್ಮನೆ ಓದ್ತಿ ಪಟ್ಟಿ ಅವನು ಹೇಳ್ತಾನೆ ಭಗವಂತ ಮಯೂರ ನಾಡಿ ನೋಡಿ. ಎಲ್ಲಿ ಯಾರಿಗೆ ಗೊತ್ತಿದೆ ನನಗೆ? ಆಯುರ್ವೇದಿಕ್ ಪಂಡಿತನ್ ಕೇಳಿದ್ರೆ ಹೇಳ್ತಾರೋ ಏನೋ, ಅದ್ ಗೊತ್ತಿಲ್ಲ ನನಗೆ. ಕೇಳ್ಬೇಕು ಅವ್ರು ರಿಸರ್ಚ್ ಮಾಡ್ಬೇಕು ಇದ್ರ ಬಗ್ಗೆ, ಈ ಪದ್ಯದ ಬಗ್ಗೆ. ಇಂಥದ್ದು ಬೇಕಾದ ಪದ್ಯಗಳಿವೆ, ಅನ್ನ ಕಾಯಿಲೆಗಳು ಮತ್ತೆ ಇದಕ್ಕಿದ್ದಂತೆ ಕೃಷಿಗೆ ಸಂಬಂಧಪಟ್ಟಿದ್ದು ಎಲ್ಲ ಬೇರೆ ಬೇರೆ ಪರಿಭಾಷೆ ಇದೆ. ಇಲ್ಲಿ ನಾನು ಸುಮ್ಮನೆ ಆಯುರ್ವೇದ ಹೇಳ್ತೀನಿ, ಮಯೂರ ನಾಡಿ ಬಹುಶಃ ನಾಡಿ ಗ್ರಂಥದಲ್ಲಿ ಸಿಕ್ಕಬೇಕದು. ಅದು ಯಾವ್ದು ಪುಸ್ತಕ ಇದೆ ನನಗೆ ಗೊತ್ತಿಲ್ಲ, ಆಯುರ್ವೇದ ವಿದ್ವಾಂಸ್ ಹೇಳ್ಬೇಕಿದನ್ನ. ಮುಂಡಕ ನಾಡಿ, ಮುಂಡಕ ಅಂತ ಒಂದು ನಾಡಿ, ಭಲ್ಲುಕ ನಾಡಿ, ಅಹಿಗತಿ ನಾಡಿ. ನೋಡಿ ಮಯೂರ ನಾಡಿ, ಮುಂಡಕ ನಾಡಿ, ಭಲ್ಲುಕ ನಾಡಿ, ಅಹಿಗತಿ ನಾಡಿ. ಅಹಿಗತಿ ಅಂದ್ರೆ ಸರ್ಪದ ಗತಿ ಆ ನಾಡಿ. ಮಂಡಲಕ ನಾಡಿ ನೋಡಿ, ಇನ್ನೊಂದು ಮಂಡಲಕ ನಾಡಿ, ದೀರ್ಘ ನಾಡಿ, ಅಧಮ ನಾಡಿ, ಉತ್ತರ ನಾಡಿ. ಮಂಡಲಕ ನಾಡಿ, ದೀರ್ಘ ನಾಡಿ, ಅಧಮ ನಾಡಿ, ಉತ್ತರ ನಾಡಿ, ಮಯೂರ ನಾಡಿ, ಮಂಡಕ ನಾಡಿ, ಭಲ್ಲುಕ ನಾಡಿ, ಅಹಿಗತಿ ನಾಡಿ, ಮಂಡಲಕ ನಾಡಿ, ದೀರ್ಘ ನಾಡಿ, ಅಧಮ ನಾಡಿ, ಉತ್ತರ ನಾಡಿ, ಪೂರ್ವ ನಾಡಿ, ಪಶ್ಚಿಮ ನಾಡಿ, ವಿಕ್ರಮ ನಾಡಿ, ಗಜ ಗಮನ ನಾಡಿ, ಅಚ್ಚು ಹತ್ತು ನಾಡಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು, ಗಜ ಗಮನ ನಾಡಿ. ಹಾಗೆ ಅಚ್ಚೊತ್ತು, ಅಚ್ಚೊತ್ತು ನಾಡಿ, ಸಂಚು ನಾಡಿ, ಸಂಚಲ ನಾಡಿ. ಎಷ್ಟು ನಾಡಿಗಳ್ರಿ ಸಂಚು ನಾಡಿ,
ಸಂಚಲ ನಾಡಿ, ಶೈತ್ಯ ನಾಡಿ, ಉಷ್ಣ ನಾಡಿ, ವಿಹಂಗ ನಾಡಿ, ವಿಹಂಗ ಅಂದ್ರೆ ಪಕ್ಷಿ, ವಿಹಂಗ ನಾಡಿ, ಕೂರ್ಮ ನಾಡಿ, ಮರ್ಕಟ ನಾಡಿ, ಪಿಪೀಲಿಕಾ ನಾಡಿ, ಪಿಪೀಲಿಕದ ಇರುವೆ, ಪಿಪೀಲಿಕಾ ನಾಡಿ, ದಂಷ್ಟ್ರ ನಾಡಿ, ಮಕರ ನಾಡಿ, ಕರ್ಕೋಟಕ ನಾಡಿ, ಸಮರ ನಾಡಿ, ಸಂತೋಷ ನಾಡಿ. ನೋಡಿ, ನನಗಂತೂ ಯಾವ್ದು ಗೊತ್ತಿಲ್ಲ, ಯಾವ ನಾಡಿನೂ ಗೊತ್ತಿಲ್ಲ. ನಮ್ಮ ಆಯುರ್ವೇದ ವಿದ್ವಾಂಸರು ಅವ್ರಿಗೆ ಗೊತ್ತಿರುತ್ತಾ ಇಲ್ಲ ಗೊತ್ತಿಲ್ಲ, ಗೊತ್ತಿಲ್ಲದ್ರೆ ಸಂಶೋಧನೆ ಮಾಡ್ಬೇಕಲ್ಲ ಏನು ಅಂತೇಳಿ, ಪತ್ತೆ ಹಚ್ಚಬೇಕು. ಇಂತಿ ನಾಡಿಗಳೊಳಾದ ಶರೀರದಲ್ಲಿ ಎಷ್ಟ್ರಿ ನಾಡಿಗಳು ಇರೋದ್ರಲ್ಲಿ, ಇಂತಿ ಹೇಳಿದಾನೆ, ಪೂರ್ತ ಹೇಳೋದಿಲ್ಲ, ಮೊದಲಾದ ಇಂತಂದ್ರೆ ಹೀಗೆ ಮೊದಲಾದ ನಾಡಿಗಳು ಇರುವಂತಹ ಶರೀರದಲ್ಲಿ ತೋರುವ ನಾಡಿ, ಇಲ್ಲಿ ಕಾಣುವ ನಾಡಿ ಜೀರ್ಣ ಪರ್ಣದಂತೆ. ಬಹಳ ದೊಡ್ಡ ಮಾತಿದು. ಅವನಿಗೆ ನಾವು ಎಷ್ಟೇ ಡಾಕ್ಟರ್ಗಳು ಪ್ರಯತ್ನ ಪಟ್ರು ಕೂಡ ಕೊನೆಗೆ ದೈವ ನಾಡಿಯೇ ನಡೆಯುತ್ತೆ, ನಮ್ದೆಲ್ಲ ನಡೆಯೋದಿಲ್ಲ. ಅದರಿಂದ ಇಂತಿ ನಾಡಿ ನೋಡಿ ಎಷ್ಟು, ಮರ್ಕಟ ನಾಡಿ, ಪಿಪೀಲಿಕಾ ನಾಡಿ, ದಂಷ್ಟ್ರ ನಾಡಿ, ಮಕರ ನಾಡಿ, ಕರ್ಕೋಟಕ ನಾಡಿ, ಸಮರ ನಾಡಿ, ಸಂತೋಷ ನಾಡಿ. ಹೀಗೆ ನಾಡಿಗೊಳಗಾದ ಶರೀರದಲ್ಲಿ ತೋರುವ ನಾಡಿ ಜೀರ್ಣ ಪರ್ಣದಂತೆ. ಓ, ಇದೆಲ್ಲ ನೋಡಿದ್ರಲ್ಲ, ಇಷ್ಟೆಲ್ಲ ಹರಿದ ಎಲೆ ಅದು. ಜೀರ್ಣ ಪರ್ಣ ಅಂದ್ರೆ ಮುರಿದು ಹೋದ ಎಲೆ, ಮುರಿದು ಹೋದ ಎಲೆ ಅಂತ ಇದೆ ಅಷ್ಟೇನೆ, ಜೀರ್ಣವಾಗಿದೆ, ಅದಾಗ್ಲೇ ಒಣಗೋಗಿರುತ್ತೆ. ನೋಡಿ ಡಾಕ್ಟರ್ಗಳು ಈಗ ನಮ್ ನಾಡಿ ಹಿಡಿದು ನೋಡ್ತಾ ಇರ್ತಾನೆ, ಅಥವಾ ಸ್ಟೆತೋಸ್ಕೋಪ್ ಇರುತ್ತಲ್ಲ ಅದರಲ್ಲೂ ನೋಡ್ತಾರೆ. ಇವನು ಹೇಳ್ತಾನೆ, ರೋಮ ಛಿದ್ರದಲ್ಲಿ ಸೂಸುವ ವಾಯುವ ನೋಡಗೂಡಿ. ಬಹಳ ದೊಡ್ಡ ಮಾತಿದು. ಅವ್ರು ಯಾವ್ದು ನಿಮ್ ನಾಡಿ ಹಿಡಿದಾಗ ಆ ರೋಮ ಇರುತ್ತಲ್ಲ ನಿಮ್ಮ ಎಡಗೈನಲ್ಲೋ ಬಲಗೈನಲ್ಲೋ ನೋಡಿದಾಗ, ನಾಡಿ ಆಡುವ ಜಾಗದಲ್ಲಿ ಕೂದಲು ಬೆಳೆಯಿರುತ್ತಲ್ಲ, ಆ ಕೂದಲ ಮಧ್ಯದಲ್ಲಿ ರೋಮ ಛಿದ್ರದಲ್ಲಿ, ಅಲ್ಲ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾನೆ ಅಂತಂದ್ರೆ, ರೋಮ ಛಿದ್ರದಲ್ಲಿ ಸೂಸುವ ವಾಯುವನ್ ಒಡಗೂಡಿ ವ್ಯಾಧಿಕ್ರಮವನ್ ಅರಿತಿಹೇನೆಂದೊಡೆ. ನಾನು ವ್ಯಾಧಿಕ್ರಮ ಎಂತ ರೋಗ ಬಂದಿದೆ ಅಂತ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ಅದಾರಿಗೂ ಅಸಾಧ್ಯ. ಅಷ್ಟೇ ಸುಮ್ಮನೆ ಒಂದ್ ನಾಡಿ ಹಿಡ್ಕೊಂಡು ಹೋದ್ರೆ ಏನೋ ಸ್ಟಡಿ ಮಾಡ್ಬಿಟ್ಟು ಇವ್ರು ಇದ್ದಿದ್ದಿದೆ ಅಂತ ಹೇಳೋದಿದೆಯಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಹೇಳ್ಬೋದು ಸ್ವಲ್ಪ ಮಟ್ಟಿಗೆ, ಫಿಸಿಕಲ್ ಫೀಚರ್ಸ್ ಹೇಳ್ಬೋದು ಅಷ್ಟೇನೆ, ಅದು ನಿಜವಾಗ್ಲೂ ಯಾರಿಗೂ ಸಾಧ್ಯವಿಲ್ಲ. ಇಷ್ಟೆಲ್ಲ ನೋಡಿ ನಾಡಿ ಪ್ರಯಾಣ ಇವನು ಬಂದವ್ರಿಗೆ ನಾಡಿ ಹಿಡಿದು ಹೇಳಿ ಹೇಳ್ತಾ ಇದ್ದ. ಈಗಲೂ ನನಗೆ ನಾನು ಆಯುರ್ವೇದ ವೈದ್ಯರ ಹೋಗಿದ್ದೆ, ಅವ್ರು ನಾಡಿ ಹಿಡಿದೇ ಪರೀಕ್ಷೆ ಮಾಡೋದು, ಏನೇ ಆಗಿದೆ ಗೊತ್ತಾಗುತ್ತೆ ಅವ್ರಿಗೆ. ಅದಕ್ಕೆ ಇವನು ಹೇಳ್ತಾನೆ, ಏನಂದ್ರು ಕೂಡ ಆ ನಾಡಿಯನ್ನ ಹಿಡಿದು ನಾನು ವ್ಯಾಧಿಯ ಮೂಲವನ್ನ ಹೇಳ್ತೇನೆ ಅಂತಂದ್ರೆ ಆರಿಗೂ ಅಸಾಧ್ಯ, ಅದಾರಿಗೂ ಅಸಾಧ್ಯ. ಅದಕ್ಕೆ ಹೇಳ್ತಾನೆ ಇವನು ವೈದ್ಯ ನಿಜವಾಗ್ಲೂ ಬೆಚ್ಚಬೇಕಾದ, ನಾವು ಎಷ್ಟೇ ಡಾಕ್ಟರ್ಗಳು ತಿಪ್ಪರ್ಲಾಗ ಹಾಕಿದ್ರು ಕೂಡ ಎಷ್ಟೋ ಸಲ ವಾಸಿ ಆಗೋದಿಲ್ಲ ಅಲ್ವಾ. ಅವನು ಹೇಳ್ತಾನೆ, ಅಯ್ಯ ನಾನು ನಾಡಿಗಳಲ್ಲಿ ನೋಡ್ತಾ ಇದ್ದೇನೆ, ನಾನು ಮೂರು ನಾಡಿಯೇ ಬಲ್ಲೆ, ನನಗೆ ಗೊತ್ತಿರೋದು ಮೂರು ನಾಡಿ. ನೋಡಿ ದ್ಯಾವೇದ ನೋಡಿ ಬಹಳ ಚೆನ್ನಾಗಿದೆ ಇದು. ಅಯ್ಯ ನಾನು ಮೂರು ನಾಡಿಯೇ ಬಲ್ಲೆ, ಉತ್ಪತ್ತಿ ನಾಡಿ, ಸ್ಥಿತಿ ನಾಡಿ, ಲಯ ನಾಡಿ. ನೋಡಿ ಉತ್ಪತ್ತಿ ನಾಡಿ, ಹುಟ್ಟುವ ನಾಡಿ, ಸ್ಥಿತಿ ನಾಡಿ, ಬದುಕೋ ನಾಡಿ, ಮತ್ತು ಲಯ ಕೊನೆಗೆ ಹೋಗ್ತೀವಲ್ಲ ಲಯ ಆ ನಾಡಿ. ಒಂದು ಭಕ್ತಿ ಎಂಬ ಕೈಯ ಹಿಡಿದು ನೋಡಲಾಗಿ ಗುರುನಾಡಿ, ಲಿಂಗನಾಡಿ ಸಂಧಿಯೊಳಗೆ ಸೋಸುತ್ತಿದೆ, ಜಂಗಮ ನಾಡಿ ಮೂರರ ಹಂಗ ಬಿಟ್ಟು ಮಹದಲ್ಲಿ ಸಂದಿರುತ್ತದೆ. ಕೋ ಇದು ಜಂಗಮ ನಾಡಿ ಅಂದ್ರೆ ಮುಖ್ಯ ಅಂದ್ರೆ, ಇಹಲೋಕ ವೈದ್ಯರಾದ್ರೆ ಅವ್ರು ವಿಹಾಪರ ಎರಡದೂ ಬಲ್ಲಂತಹ ವೈದ್ಯರವರು, ಜಂಗಮ ನಾಡಿ ಇದೆಯಲ್ಲ ಅದರಿಂದ ಹಿಡಿದು ನೋಡ್ತಾರೆ, ಆತ್ಮನಾಡಿಯಲ್ಲಿ ನೋಡ್ತಾರೆ, ಲಿಂಗನಾಡಿಯಲ್ಲಿ ನೋಡ್ತಾರೆ, ಅದರ ಸಂಧಿಯೊಳಗೆ ಸೂಸುತ್ತಿದೆ ಜಂಗಮ ನಾಡಿ ಮೂರರ ಹಂಗ ಬಿಟ್ಟು ಮಹದಲ್ಲಿ ಸಂಚರಿಸುತ್ತದೆ. ಕೋ ಇಷ್ಟೇ ಒಂದು ವಚನ, ನನಗೆ ರೋಮಾಂಚನವಾಯ್ತು ಈ ಪದ್ಯ ಓದಿದಾಗ. ವಚನಕಾರ ವೈದ್ಯನಾಗಿದ್ದವನು, ಅನೇಕ ಬಗೆಯ ರೋಗಗಳನ್ನ ರುಚಿಗಳ ಮೂಲವನ್ನ ಬಲ್ಲವನು, ಪ್ರತ್ಯಕ್ಷವಾಗಿ ಅನುಭವವನ್ನು ಉಳ್ಳವನು, ಹೇಳ್ತಾನೆ ಎಷ್ಟು ನಾಡಿ ಇದೆ ರೀ. ನನಗೇನ್ ಸಂಕಟ ಗೊತ್ತಾ, ಇದು ಹೇಳ್ಬೇಕಾದ್ರೆ ಯಾವ್ದೋ ಒಂದು ಪುಸ್ತಕ ಕನ್ನಡದಲ್ಲಿ ಇರ್ಬೇಕು ತಾನೆ ಅದು.
ಸಂಸ್ಕೃತದಲ್ಲೂ ಇತ್ತು ಅಂತ ಹೇಳ್ತೀನಿ, ಕನ್ನಡದಲ್ಲಿ ಐತೆ ಅನ್ನೋಕ್ಕೆ ಕಾರಣ ಸಿಗುತ್ತೆ. ಕೆಲವರು ಸಂಚು ನಾಡಿ ಕನ್ನಡ, ಅಚ್ಚೊತ್ತು ನಾಡಿ ಅಂತ ಸ್ಪಷ್ಟ ಕನ್ನಡ. ಹಾಗೆ ವಿಕ್ರಮ ನಾಡಿ, ಸೂತ್ರ ನಾಡಿ, ಸಂಚು ನಾಡಿ, ಶೈತ್ಯ ನಾಡಿ, ಉಷ್ಣ ನಾಡಿ, ವಿಹಂಗ ನಾಡಿ, ಎಷ್ಟು ತರ ನಾಡಿಗಳಿವೆ. ಒಂದು ಪುಸ್ತಕ ಇದೆ, ಯಾವ್ದೋ ಆಯುರ್ವೇದಿಕ್ ಪುಸ್ತಕ ಸಿಕ್ಕಿರ್ಬೇಕು ಅವನಿಗೆ, ಅಥವಾ ಅವನೇ ಬರೆದಿರ್ಬೋದು, ಗುರುಗಳು ಹೇಳ್ಕೊಟ್ಟಿರ್ಬೋದು, ಆ ನಾಡುಗಳ ಪರಿಚಯ ಇದೆ ಅವನಿಗೆ. ಆ ಪುಸ್ತಕ ನಮಗೆ ಸಿಗ್ತಾ ಇಲ್ವಲ್ಲ ಇವತ್ತು. ನಮ್ಮ ವೈದ್ಯರು ನಿಜವಾಗ್ಲು ನಾಡಿ ವೈದ್ಯರು ತುಂಬಾ ಬುದ್ಧಿವಂತರಿದ್ದಾರೆ. ನಾಡಿ ಹಿಡಿದು ಹೇಳೋದಕ್ಕೆ ಬಹಳ ಶಕ್ತಿ ಬೇಕು, ಆದ್ರೆ ಇದು ಇದು ಓದ ಜ್ಞಾನದಿಂದ ಬರೋದದ್ದು ಇಷ್ಟ. ಒಂದು ಲಿಸ್ಟ್ ನೋಡದೇ ಇದ್ರೆ ನಿಮಗೆ ಗೊತ್ತಾಗೋದೇ ಇಲ್ಲ ಆ ಲಿಸ್ಟ್ ಯಾವ್ದು ನಮ್ಗೆ ಸಿಕ್ಕಿಲ್ಲ. ನಾವನೊಬ್ಬ ವೈದ್ಯಕೋಶ ಅಂತ ಬರೆದಿರ್ಬೇಕು, ಒಂದು ವೈದ್ಯಕೋಶದಲ್ಲಿ ನಾಡಿ ಅಂತ ಬರೆದಿರ್ಬೇಕು, ಇಂತಿಂತ ನಾಡಿಗಳು ಇರ್ತವೆ ಅಂತ ಅವ್ನು ಹೇಳಿರ್ಬೋದು. ಆದ್ರೆ ನಮ್ಮ ದುರದೃಷ್ಟ ಅಂತ ಪುಸ್ತಕಗಳು ಇಲ್ಲ. ಆ ವೈದ್ಯರ ಪತ್ತೆ ಹಚ್ಚಕ್ಕೂ ಯಾರು, ಯಾವ ವೈದ್ಯ ಕೂಡ ಪಾರ್ಥನಾರಾಯಣ ಪಂಡಿತ್ ಅಂತ ಒಬ್ರು ಇದ್ರು, ಬಹಳ ದೊಡ್ಡ ವೈದ್ಯರವರು. ಹಾಗೆ ಘಟಪ್ರಭಾದಲ್ಲಿ ಇದ್ದಂತ ಕೆಲವು ಡಾಕ್ಟರ್ಗಳು ತುಂಬಾ ತಿಳ್ಕೊಂಡಿದ್ರು ಇದನ್ನೆಲ್ಲ. ರಾಜೀವ್ ಚಾರನಾಥ್ ಅವ್ರ ತಂದೆ ಪ್ರೇಮನಾಥ್ ಅವರಂತೂ ಆಯುರ್ವೇದದಲ್ಲಿ ಬಹಳ ಪ್ರಸಿದ್ಧರಾಗಿದ್ದರು, ಕನ್ನಡದಲ್ಲಿ ಅಷ್ಟೇ ಪ್ರಸಿದ್ಧರಾಗಿದ್ದರು. ಆದ್ರೆ ಈ ನಾಡಿಗಳ ಬಗ್ಗೆ ಒಂದು ಈ ಡಾಕ್ಟರ್ಗಳು ಆಯುರ್ವೇದ ವೈದ್ಯರುಗಳು ಹುಡುಕ್ಬೇಕು. ಕೋಶ ಇದೆಯೇ, ಅವ್ರ ಕೋಶದಲ್ಲಿ ಹುಡುಕಬೇಕು, ಎಲ್ಲೋ ಸಿಕ್ಕುತ್ತೆ ಅದು, ಎಲ್ಲ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಮ್ಮಲ್ಲಿ ಅಂತಹ ಪ್ರಾಕ್ತನ ವಿದ್ಯೆಯನ್ನ ಕಲಿಯುವ ಸಂಶೋಧನೆ ಮಾಡುವ ಒಂದು ಪ್ರವರ್ತನೆ ಬರಬೇಕು ಅನ್ನೋದಕ್ಕೋಸ್ಕರ ಹೇಳಿದೆ. ಹಾಗೆ ಎಷ್ಟು ಬಗೆ ಉಳಿಗಳಿವೆ ಗೊತ್ತಾ, ಹಲ್ಲಿನ ಎಷ್ಟು ತೊಂದರೆಗಳನ್ನು ಕುರಿತು ಹೇಳ್ತಾನೆ ಅವನು. ನಾನಾ ರೋಗಗಳು ಬಂದು ದೇಹ ಹಿಡಿದಲ್ಲಿ ಶಿವಾರ್ಚನೆಯ ಬೇರಕೊಳ್ಳಿ, ಪಂಚಾಕ್ಷರಿಯ ಪ್ರಣವ ತ್ರಿಸಂಧಿಯಲ್ಲಿ ನೆನಪುಗೊಳ್ಳಿ. ವೈದ್ಯ ಸಂಘಟನೆ ಹೇಳೋದು ಈ ಮಾತನ್ನು ಕೂಡ. ಅಂದ್ರೆ ಒಬ್ಬ ವೈದ್ಯರು ತಾವು ತಿಳಿದ, ಇವತ್ತಲ್ಲೂ ಅಲಪತಿನಲ್ಲಿ ಅಷ್ಟು ಪುಸ್ತಕ ಸಿಗುತ್ತೆ, ಅವ್ರಿಗೆ ಏನ್ ಬೇಕಾದ್ರೂ ಹುಡುಕಿದ್ರೆ ಸಿಗುತ್ತೆ. ಅದನ್ನ ಹೋಗೋದ್ರಲ್ಲಿ ನೋಡಬಹುದು. ಬೇಕಾದ್ರೆ ಕಾಯಿಲೆಗಳು ಈಗ ಕೊರೋನಾ ಬಂದಿದೆ, ಅದ್ರ ಬಗ್ಗೆ ಎಷ್ಟಾಗ್ಲೇ ಪುಸ್ತಕಗಳು ಬಂದ್ಬಿಟ್ಟಿವೆ ತುಂಬಾ. ಅಂದ್ರೆ ಎಷ್ಟು ಬೇಗ ನಮ್ಮವರು ಜ್ಞಾನವನ್ನ ಪ್ರಸಾರ ಮಾಡ್ತಾರೆ. ಆದ್ರೆ ನಮ್ಮ ಹಳೆಗನ್ನಡದಲ್ಲಿ ಇರತಕ್ಕಂತ ಗ್ರಂಥಗಳನ್ನ ಯಾರೂ ಓದಿಲ್ಲ. ಅದು ಗ್ರಂಥದಲ್ಲಿ ನಮ್ಮ ಗ್ರಂಥಗಳನ್ನೆಲ್ಲ ಸಾಹಿತ್ಯಕ್ಕೋಸ್ಕರ ಅಲ್ಲ, ಈ ರೀತಿ ಪರಿಭಾಷೆಗೋಸ್ಕರ. ವೈದ್ಯರು ಅಕ್ಸಾಲಿಗಳು, ಚಿನ್ನ ಎಷ್ಟು ತರ ಇದೆ ಗೊತ್ತಾ, ಅದನ್ನ ಕಾಯಿಸೋದು ಹೇಗೆ, ಬಡಿಯೋದು ಹೇಗೆ, ಅದ್ರ ಎಷ್ಟು ತುಂಬಾ ಲೇಖನಗಳಿವೆ, ತುಂಬಾ ಪದ್ಯಗಳಿವೆ ಅದ್ರ ಬಗ್ಗೆ. ಹಿಂದೆಲ್ಲ ಒಂದೇ ಒಂದು ಗ್ರಂಥದಲ್ಲಿ ಎಲ್ಲ ಆಗ್ತಾ ಇತ್ತಪ್ಪ, ಮಹಾಭಾರತ ನೋಡ್ರೆ ಎಲ್ಲ ಸಿಗ್ತಾ ಇತ್ತು ಅದರಲ್ಲಿ. ಅದರಿಂದ ಹಾಕಿ ಹುಡುಕ್ಬೇಕಾಗಿತ್ತು. ಅಂದ್ರೆ ಸಿದ್ದಯ್ಯ ಪುರಾಣಿಕರು ಇದನ್ನ ಮೊದಲು ಶರಣ ಚರಿತಾಮೃತ ಅಂತ ಒಂದು ಪುಸ್ತಕದಲ್ಲಿ ಇದನ್ನ ಸೂಚಿಸಿದ್ರು ಅವರು. ಪುಟ 480 ಸಿದ್ದಯ್ಯ ಪುರಾಣಿಕರು ಹೇಳಿದ್ದಾರೆ ಇದನ್ನ, ಇದು ವೈದ್ಯ ಸಂಗಣ್ಣದ್ದು ಅಂತ ಹೇಳಿ. ಆಮೇಲೆ ನಾನು ವಚನಗಳು ಹುಡುಕಿದಾಗ ವಚನದಲ್ಲೂ ಸಿಗುತ್ತೆ ಅದು. ವೈದ್ಯ ಸಂಗಣ್ಣನ ಹೆಸರಿನಲ್ಲಿ ಬಂದಂತಹ ವಚನಗಳನ್ನು ಹುಡುಕಿದ್ರೆ ಈ ಮಯೂರ ನಾಡಿ ಮಂಡಲ ನೋಡಿ, ಸುಮ್ಮನೆ ಕೇಳಕ್ ರೋಮಾಂಚ ಆಗುತ್ತೆ. ಮಯೂರ ನಾಡಿ, ಮುಂಡಕ ನಾಡಿ, ಭಲ್ಲುಕ ನಾಡಿ, ಅರಿಗತಿ ನಾಡಿ, ಮಂಡಲಕ ನಾಡಿ, ದೀರ್ಘ ನಾಡಿ, ಹಾಗೇನೆ ಅಚ್ಚು ನಾಡಿ, ಅಚ್ಚೊತ್ತು ನಾಡಿ. ಅಚ್ಚೊತ್ತು ಅನ್ನೋದು ಶುದ್ಧ ಕನ್ನಡದ್ದೇ ಇರಬೇಕು, ಆದ್ರೆ ನಮಗೆ ಸಿಗೋದಿಲ್ಲ ಅದು. ಯಾರೋ ಪುಸ್ತಕ ಬರೆದಿರ್ತಾರೆ, ನಮಗೆ ಸಿಕ್ಕಿಲ್ಲ ಅದು. ಅಂದ್ರೆ ವಚನಕಾರರು ಕೇವಲ ಧರ್ಮದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಅನ್ನೋದು ಜೊತೆಗೆ ಅವರು ಅನೇಕ ವೃತ್ತಿಗಳನ್ನ ಬಲ್ಲವರಾಗಿದ್ರು, ತಮ್ಮ ವೃತ್ತಿಯ ಪರಿಭಾಷೆಯನ್ನೇ ಅವ್ರು ಬಳಸ್ಕೊಂಡಿದ್ರು. ಇದು ಬಹಳ ಮುಖ್ಯವಾದ್ದು. ವೃತ್ತಿಯ ನೀವು ಮಾಡ್ತಾ ಇರ್ತೀರಲ್ಲ ಕೆಲಸ, ಅದರ ಪರಿಭಾಷೆಯನ್ನೇ. ಈಗ ಇಂಗ್ಲಿಷ್ ಪ್ರೊಫೆಸರ್ ಒಬ್ಬ ಇದ್ದಂತೆ, ಅವನು ದಪ್ಪ ದಪ್ಪ ಶಬ್ದಗಳನ್ನ ಹೇಳ್ತಾ ಇದ್ದ, ಅದಕ್ಕೆ ಅವನ ವೃತ್ತಿಯಲ್ಲೇ ಭಾಷೆ ಮಾಡಿದ್ದಾನೆ. ಏನಂದ್ರೆ ಅವ್ರು ಸತೋದ, ಸತ್ತಾಗ ಎಪಿಟಾಫ್ ಅಂತ ಇಂಗ್ಲಿಷ್ ಅಲ್ಲಿ ಬರೀತಾರೆ, ಅದ್ ಪದ್ಧತಿ ಇದೆ ಇಂಗ್ಲೆಂಡ್ ನಲ್ಲಿ. ಎಪಿಟಾಫ್ ಅಂದ್ರೆ ಮರಣ ಶಾಸ್ತ್ರ, ಊರಿನ ಮೇಲೆ ಬರ್ತಿರ್ತಾರೆ ಇದನ್ನ. ಅವನ್ ಯಾರು ಏನು ಅಂತ ಹೆಸರೆಲ್ಲ ಬರ್ತಿರ್ತಾರೆ. ಅದರಲ್ಲಿ ಒಬ್ಬ ಬರ್ತಿದ್ದಂತೆ, ಹಿಯರ್ ಲೈಸ್ ದಿ ಬಾಡಿ ಆಫ್ ಸೋಡ್ಸೋ, ಅವನೊಬ್ಬ ಅವನ ಹೆಸರು ಬರ್ತಿರ್ತಾರೆ. ಹಿಯರ್ ಲೈಸ್ ದಿ ಬಾಡಿ ಆಫ್ ಸೋಡ್ಸೋ ಪ್ರೊಫೆಸರ್ ಅವನು, ಹೂ ವೈಲ್ ಟ್ರೈಯಿಂಗ್ ಟು ಕನ್ಸ್ಟ್ರಕ್ಟ್ ಎ ಬಿಗ್ ಸೆಂಟೆನ್ಸ್, ಹಿಯರ್ ಲೈಸ್ ದಿ ಬಾಡಿ ಆಫ್ ಸೋಡ್ಸೋ ಹೂ ವೈಲ್ ಟ್ರೈಯಿಂಗ್ ಟು ಕನ್ಸ್ಟ್ರಕ್ಟ್ ಎ ಬಿಗ್ ಸೆಂಟೆನ್ಸ್ ಸಮ್ ವರ್ಡ್ಸ್ ಫೆಲಾನ್ ಇನ್ ಮೈ ಡೈಡನ್. ಸಮ್ ವರ್ಡ್ಸ್ ಫೆಲಾನ್, ದೊಡ್ಡ ಶಬ್ದವನ್ನು ಕಟ್ಟಕ್ಕೋದ, ಅದು ಕೆಲವು ಶಬ್ದಗಳು ಜಾರ್ಕೊಂಡು ಬಿದ್ದು ಅವ್ನ ತಲೆ ಮೇಲೆ ಸತ್ತ ನಗದು ಬಿದ್ದ ಅಂತ. ಅಂದ್ರೆ ಅವ್ರ ಭಾಷೆಯಲ್ಲೇ ಹೇಳ್ತಾರೆ ತೀರ್ಕೊಂಡಾಗ. ಒಬ್ಬ
ಪ್ಯೂರ್ ಲೈಸ್ ದಿ ಬಾಡಿ ಆಫ್ ಪ್ರೊಫೆಸರ್ ಸೋನ್ಸೋ ಹೂ ವೈಲ್ ಟ್ರೈಯಿಂಗ್ ಟು ಕನ್ಸ್ಟ್ರಕ್ಟ್ ಎ ಬಿಗ್ ಸೆಂಟೆನ್ಸ್ ಸಮ್ ವರ್ಡ್ಸ್ ಪೆರಾಡೈಮ್ ಕೆಲವು ಶಬ್ದಗಳು ತಲೆಬೇಲಿ ಬಿದ್ದು ಅಂಡ್ ಈ ಡೈಡ್ ಅಂತೇಳಿ ಇಂಥವೆಲ್ಲ ನಮ್ಗೆ ಸಂತೋಷ ಆಗುತ್ತೆ. ಪಾಪ ವೃತ್ತಿಯದ ಕುರಿತು ನಾವು ಮಾತಾಡ್ತೀವಿ. ಹೆನ್ರಿ ಫೋರ್ಡ್ ಬಗ್ಗೆ ನಾನು ಅನೇಕ ಕಡೆ ಹೇಳಿದ್ದೀನಿ ಅಂತ. ಬಹಳ ದೊಡ್ಡ ಪ್ರಪಂಚಕ್ಕೆ ಪ್ರಸಿದ್ಧವಾದ ಕಂಪನಿ ಒಂದು ಫೋರ್ಡ್ ಕಂಪನಿ FORD. ಅಮೆರಿಕಾದಲ್ಲಿ ಒಬ್ಬ ಹೆಂಡತಿ ಜೊತೆಗೆ ಬರ್ಕೋದು ಅಂತಂದ್ರೆ 50 ವರ್ಷ. ಅದಕ್ಕೆ ಅವ್ನು ಕೇಳ್ತಾರೆ, ವಾಟ್ ಈಸ್ ದಿ ಸೀಕ್ರೆಟ್ ಆಫ್ ಯುವರ್ ಮ್ಯಾರಿಡ್ ಲೈಫ್? 50 ವರ್ಷ ಒಬ್ಬಳು ಜೊತೆಗೆ ಇದೆಯಲ್ಲ. ಅಮೆರಿಕಾದಲ್ಲಿ ಈ ಡೈವೋರ್ಸ್ಗಳು ಅವೆಲ್ಲ ತುಂಬಾ ಜಾಸ್ತಿ. ಇದ್ರು ಕೂಡ ಬೇರೆಯವ್ರನ್ನ ಕಟ್ಕೊಂಡಿರ್ತಾರೆ, ಇವಳನ್ನ ಬಿಟ್ಟಿರ್ತಾರೆ, ಅವಳೇ ಬಿಟ್ಟಾಗಿರ್ತಾಳೆ, ಆಕೆಗೂ ಸ್ವಾತಂತ್ರ್ಯ ಇರುತ್ತಲ್ಲ. ವಾಟ್ ಈಸ್ ದಿ ಸೀಕ್ರೆಟ್ ಆಫ್ ಯುವರ್ ಮ್ಯಾರಿಡ್ ಲೈಫ್ ಅಂದ್ರೆ, ಜಸ್ಟ್ ಆಸ್ ಇನ್ ಮೈ ಕಂಪನಿ, ಫೋರ್ಡ್ ಕಂಪನಿ ಇದೆಯಲ್ಲ ಅದು, ಜಸ್ಟ್ ಆಸ್ ಇನ್ ಮೈ ಕಂಪನಿ ಸ್ಟಿಕ್ ಟು ಒನ್ ಮಾಡೆಲ್. ರಿಮೆಂಬರ್ ದಿಸ್, ಸ್ಟಿಕ್ ಟು ಒನ್ ಮಾಡೆಲ್, ಒಂದೇ ಮಾಡೆಲ್ ಗಂಟ್ಕೊಳ್ಳಿ. ಅಲ್ಲ ಇದೆಷ್ಟು ಮಾತು ಚೆನ್ನಾಗಿದೆ ಅಂದ್ರೆ, ಒಬ್ಬಳೆ ಹೆಚ್ಚಿರ್ಬೇಕು, ಅವ್ರ ಜೊತೆ ನಾನು ಚೆನ್ನಾಗಿದ್ದೀನಿ, ಏನ್ ತೊಂದರೆ ಇಲ್ಲ ಅನ್ನೋ ಅರ್ಥ ಹೇಳ್ತಾನೆ. ಅಂದ್ರೆ ನಾವು ಮಾಡೋ ಕೆಲಸದಲ್ಲೇ ಕೆಲವು ಏನೋ ಹಾಸ್ಯದ ಪ್ರಸಂಗ ಇರುತ್ತೆ. ಮರ ಕಡಿದು ಹೋಗೋನ್ಗೆ ಅವನಿಗೆ ಏನೋ ಒಂದು ಭಾಷೆ ಇರುತ್ತೆ. ಫರ್ನಿಚರ್ ಮಾಡೋ ಒಂದು ಅವ್ರದ್ದೇ ಒಂದು ಭಾಷೆ ಇರುತ್ತೆ. ಚರ್ಮ ಸುಲಿಯೋರು ಇರ್ತಾರಲ್ಲ, ಅವ್ರದ್ದೇ ಒಂದು ಭಾಷೆ ಇರುತ್ತೆ. ಡಾಕ್ಟರ್ಗಳದ್ದೇ ಒಂದು ಭಾಷೆ ಇರುತ್ತೆ. ಇಂಜಿನಿಯರ್ಗಳದ್ದೇ ಬೇರೆ ಒಂದು ಭಾಷೆ ಇರುತ್ತೆ. ಸಾಮಾನ್ಯ ಮನುಷ್ಯರಲ್ಲಿ ಕೂಲಿಯವರದ್ದೊಂದು ಭಾಷೆ ಆದ್ರೆ, ದೊಡ್ಡ ಟೆಕ್ನಿಷಿಯನ್ಸ್ದು ಒಂದು ಭಾಷೆ ಇರುತ್ತೆ. ತಂದೆ ತಾಯಿಗಳು ಮಕ್ಕಳಿಗೆ ಅರ್ಥ ಆಗದಿರುವಂತೆ ಮಾತಾಡ್ಕೊಳ್ಳೋಕೆ ಒಂದು ಭಾಷೆ ಇದೆ. ಮಕ್ಕಳ ಭಾಷೆ ಅಂತ ಒಂದಿದೆ. ನೀವು ಹೇಳಿದ್ರೆ ಗೊತ್ತಾಗೋದಿಲ್ಲ ಮಕ್ಕಳಿಗೆ ಇದೇನು, ಒಂದು ಏನ್ ಮಾಡ್ಕೊಂಡಿದ್ದಿ, ಅಪ್ಪಚ್ಚಿ ಏನ್ಬೇಕು ಮಗುಗೆ, ಸಿಂಡಿ ಅನ್ನೋದಿಲ್ಲ ಯಾರನು. ಮಗು ಅಪ್ಪಚ್ಚಿ ತಿಂತೀಯಾ, ಅಪ್ಪಚ್ಚಿ ಅಂದ್ರೆ ನೋಡಿ, ಅದು ಬಹಳ ಅದಕ್ಕೆ ಮುದ್ದಾದ ಶಬ್ದ, ಅದು ಮಕ್ಕಳ ಭಾಷೆ ಅದು. ಹಾಗೆ ಪ್ರತಿಯೊಂದು ವೃತ್ತಿವರೆಗೂ ತಮ್ಮದೇ ಆದ ಒಂದು ಭಾಷಾಕೋಶ ಇರುತ್ತೆ. ಇಲ್ಲಿ ವೈದ್ಯ ಸಂಘಗಳನ್ನ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತ ಶಬ್ದಗಳಲ್ಲಿ ಕೊಟ್ಟಿದ್ದಾನೆ. ಹಾಗೆ ಇನ್ನು ಎಷ್ಟೆಷ್ಟು ರಸ್ತೆ ರಿಪೇರಿ ಸಂಬಂಧಪಟ್ಟಿದ್ದಿರ್ಬೋದು, ಎಂಜಿನ್ ಬಗ್ಗೆ ಇರ್ಬೋದು, ಅಥವಾ ಪ್ರವಾಸದ ಬಗ್ಗೆ ಇರ್ಬೋದು, ಪ್ರದೇಶಗಳ ಬಗ್ಗೆ ಇರ್ಬೋದು, ಪ್ರಾಣಿಗಳ ಬಗ್ಗೆ ಇರ್ಬೋದು. ಎಷ್ಟು ಕಾಡಿನಲ್ಲಿ ಹೋದ್ರೆ ಇಷ್ಟು ತರ ಪ್ರಾಣಿ ಇದೆ ಅಂತ ಹೇಳ್ತಾರಲ್ಲ. ಹಕ್ಕಿಗಳು, ನೀವು ನಿಜವಾಗ್ಲೂ ಕುವೆಂಪು ಅವರ ಪದ್ಯಗಳನ್ನು ಓದ್ಬೇಕು, ಅದ್ರಲ್ಲಿ ಎಷ್ಟು ಪಕ್ಷಿಗಳು ಬರ್ತವೆ ಅಂದ್ರೆ ಕಾಜಾಣ ಎಲ್ಲಿ ನಾವು ಕೇಳೇ ಇಲ್ಲ ಅದನ್ನ. ಕಾಮಳ್ಳಿ, ಕಾಜಾಣ, ಕೋಗಿಲೆ, ನೂರಾರು ತರಹದ ಹಕ್ಕಿಗಳನ್ನ, ನೂರಾರು ಹೂಗಳನ್ನ, ನೂರಾರು ಸಸ್ಯಗಳನ್ನ, ಮೋಡದ ನೂರಾರು ಬಗೆಗಳನ್ನ, ನೀರ ಹರಿತದ ನೂರಾರು ಬಗೆಗಳನ್ನ, ಮಣ್ಣಿನ ಹತ್ತಾರು ಗುಣಗಳನ್ನ ಈಗ ಹೇಳುವಂತವ್ರು ಬೇಕು. ಟೆಕ್ನಿಕಲ್ ಆಗಿ ಹೇಳುವಂತವ್ರಾಗ್ಬೇಕು. ನಮ್ಮವ್ರಿಗೆ ಅದೆಲ್ಲ ಬಂದಿರುತ್ತೆ. ರೈತನಿಗೆ ಮಳೆಗಾಲ ಹೌದೋ ಅಲ್ವೋ ಗೊತ್ತಾಗಲ್ಲ. ಮಳೆ ಬರ್ತಾ ಇದೆ, ಬರುತ್ತೆ, ಇನ್ನೊಂದು 10 ದಿವಸಕ್ಕೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಅವನಿಗೆ. ಇಲ್ಲ, ನಾನು ಒಂದ್ಸಲ ಹೋಗ್ತಾ ಇದ್ದೆ, ಒಬ್ಬರ ಹತ್ರ ಹೇಳ್ತಾ ಇದ್ದೆ, ಯಾವ ಮಳೆ ಬರುತ್ತಲ್ಲಪ್ಪ, ನಾ ಚಿತ್ರಗಳು ತಂದಿಲ್ಲ ಅಂದ್ರೆ ಅವನಿಲ್ಲ ಬರಕಿಲ್ಲ ಸ್ವಾಮಿ, ಗಾಳಿ ಹಂಗೋಯ್ತಾ ಇದೆ, ಬರಕಿಲ್ಲ ಅಂದ ಅವನು. ಅಲ್ಲ, ಅವ್ನಿಗೆ ಹೇಗೆ ನಿಜವಾಗ ಬರಲೇ ಇಲ್ಲ ಮಳೆ ಅಂದ್ರೆ, ಈ ತಮ್ಮ ಸ್ವಂತ ಲೋಕಾನುಭವ ಇದೆಯಲ್ಲ, ಬೇರೆಯವ್ರ ಜೊತೆ ಅವ್ರು ಬದುಕಿದಾನಲ್ಲ, ಅವ್ರಿಗೆ ತಿಳ್ಕೊಂಡಿರ್ತಾನೆ. ಹೆಣ್ಣು ಮಗಳಿಗೆ ಅಡಿಗೆ ಮಾಡೋದನ್ನ ಹೇಳ್ಕೊಡ್ಬೇಕಾಗೇ ಇಲ್ಲ. ಅವಳು ಎಂದು ಮಾಡಿರಲ್ಲ, ಮದುವೆಯಾಗಿ ಬರ್ತಾಳಲ್ಲ, ಅಲ್ಲಿ ಮಾಡ್ತಾಳಲ್ಲ ಹೇಗೆ, ಅಮ್ಮ ಮಾಡಿದ್ದನ್ನ ನೋಡ್ಕೊಂಡಿದ್ಲು ಅವಳು. ನೀವು ಮಾಡಿದ್ದೇ ಇದ್ರು ಕೂಡ ಅದ್ರ ರೀತಿ ನಿಧಾನಗಳು, ಕೈ ತೊಳ್ಕೊಳ್ಬೇಕಾದ್ರೆ ಹೇಗೆ, ಜಡೆ ಹಾಗೆ ಬಾಚ್ಕೋಬೇಕು, ಇದೆಲ್ಲ ಗೊತ್ತಿತ್ತು ಅವಳಿಗೆ. ಆದ್ರಿಂದ ನಾವು ಎಷ್ಟೋ ಸಲ ಓದ್ದಲೇನೆ ಕಲ್ತ್ಕೊಂಡಿರ್ತೀವಿ. ಹಾಗೆ ವೃತ್ತಿಗಳನ್ನು ಮಾಡೋರು ತಮ್ಮ ವೃತ್ತಿಯ ಹಿರಿಮೆಯನ್ನ ಹೇಳ್ಕೊಳ್ತಾರೆ. ನಾವು ಒಂದು ಕೋಶ ತಯಾರು ಮಾಡಿದ್ರೆ ಯಾರಾದ್ರೂ ಆ ವೃತ್ತಿಯವರು ಎಷ್ಟು ಚೆನ್ನಾಗಿರುತ್ತೆ ನಮಗೆ ಗೊತ್ತೇ ಇರಲ್ಲ. ಎಷ್ಟೋ ಶಬ್ದಗಳು ಗೊತ್ತೇ ಇರೋದಿಲ್ಲ. ಬಸವಣ್ಣವ್ರ ವಚನದಲ್ಲಿ ಒಂದ್ ಕಡೆ ಬರುತ್ತೆ, ಮೂರ್ತಿ ಇದೆಯಲ್ಲ, ವಿಗ್ರಹ ಇದೆಯಲ್ಲ, ಶಿಲ್ಪಿಗಳೊಬ್ಬರ ಭಾಷೆ ಅದು ಇದ್ದಾಗ ಅವನು ಏನ್ ಮಾಡ್ತಾನೆ, ಅದಕ್ಕೆ ಅವನು ಉಳಿ ತಗೊಂಡು ಅದರ ಕಣ್ಣನ್ನ ಬೈತಾರೆ. ಎಲ್ಲ ಸರಿ ಬೇರೆ ಬೇರೆದಲ್ಲಿ ಮಾಡ್ತಾರೆ, ಆದ್ರೆ ಕಣ್ಣಿಗೆ ಮಾತ್ರ, ಕಣ್ಣು ಚಿತ್ರಿಸುವಾಗ ಮಾತ್ರ ಅವರು ಆ ಬೇರೆ ಉಳಿ ತಗೊಳ್ತಾರೆ. ಬೆಳೆ ದೊಡ್ಡ ದೊಡ್ಡದ ಬಳಸೋದಿಲ್ಲ, ಸಣ್ಣದು ಅದು ಉಳಿ, ಅದು ಕಣ್ಣು ತಿದ್ದೋದಕ್ಕೆ ಅಂತಲೇ ಹೆಸರು. ನಾನೊಬ್ಬ ಶಿಲ್ಪಿನ ಕೇಳಿದೆ ಏನು ಅಂತೇಳಿ, ಅವ್ರು ಚಿದಾನಂದಮೂರ್ತಿ ಹೇಳಿದ್ರು ಕಾರಣ ಅರ್ಥವನ್ನ ನನಗೆ. ಅಂದ್ರೆ ಕಣ್ಣು ಬಹಳ ಸೂಕ್ಷ್ಮವಾದ ಭಾಗ, ಆದ್ರಿಂದ ಸ್ಥಪತಿಗಳು ಅಂದ್ರೆ ಶಿಲ್ಪಿಗಳು ಬೇರೆ ಉಳಿಗಳಲ್ಲಿ ಬೇರೆ ಬೇರೆ ಕೆತ್ತಾರೆ, ಆದ್ರೆ ಕಣ್ಣನ್ನು ಮಾತ್ರ ಯಾವುದೋ ಒಂದು ಉಳಿ ತಗೊಂಡು, ಒಂದ್ ಪರ್ಟಿಕ್ಯುಲರ್ ಉಳಿ ತಗೊಂಡು ಅಲ್ಲಿ ಕೆತ್ತಾರೆ. ಅದರಿಂದ ಅವ್ರು ಹೇಗ್ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನಿಜ ಒಪ್ಪಿದ ಎಲ್ಲ ಸ್ಫಟಿಕದ ಶಲಾಕೆ ಅಂತಿರಬೇಕು,
ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಅಂದ್ರೆ ಕಣ್ಣು ಕಣ್ಣು ತೆರೆಸುವಂತ ಇರಬೇಕು ಅಂತ ಒಂದು ಮಾತಿದೆ ಅಲ್ಲಿ. ಕಣ್ಣು ತೆರೆಯೋದೇ ಬೇರೆ, ನಿಮ್ಮ ಜೀವನೂ ಅಷ್ಟೇ, ನಿಮ್ ಕಣ್ಣು ತೆರೆಯತ್ತಲ್ಲ ಅಂದ್ರೆ ಅರ್ಥ ಆಗತ್ತಲ್ಲ, ಬೋಧೆ ಆಗತ್ತಲ್ಲ, ಹೇಳಿದ ಆವಾಗ ಅರ್ಥ ಆಗಿರಲ್ಲ, ದಾರಿಯಲ್ಲಿ ಹೋಗ್ತಾ ಮನೆಯಲ್ಲಿ ಯೋಚನೆ ಮಾಡ್ತಿರಲ್ಲ, ಹಾಗೆ ಕಣ್ಣು ತೆರೆಸೋದ್ರೆ ಶಿಲ್ಪದಲ್ಲಿ ಕಣ್ಣು ತೆರೆಯೋದೇ ಒಂದು ದೊಡ್ಡ ವಿದ್ಯೆ ಅಂದೊಬ್ಬ ಶಿಲ್ಪಿ ಒಬ್ಬ ಹೇಳ್ತಾರೆ. ಅದನ್ನ ಬೇರೆ ಇದರಿಂದ ಮಾಡ್ಬೇಕು ಹೊರತು ಜನ ಜನ ಏನಿಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸೂಕ್ಷ್ಮವಾದ ವೃತ್ತಿಗಳಿವೆಯಲ್ಲ ನಮ್ಮ ಬದುಕಿನ ವೃತ್ತಿಗಳು. ಹೌದು, ಒಬ್ಬ ವೈದ್ಯನಿಗೆ ಎಷ್ಟು ಗೊತ್ತಿರ್ಬೇಕಲ್ವಾ, ಹಾಗೇನೆ ಒಬ್ಬ ಇಂಜಿನಿಯರ್ಗೆ ಎಷ್ಟು ಗೊತ್ತಿರ್ಬೇಕು, ಶಾಲಾ ಮಾಸ್ಟರ್ಗೆ ಎಷ್ಟು ಗೊತ್ತಿರ್ಬೇಕು, ಮತ್ತೆ ಹವಾಮಾನ ತಜ್ಞನಿಗೆ ಎಷ್ಟು ಗೊತ್ತಿರ್ಬೇಕು, ಅರಣ್ಯ ಶಾಸ್ತ್ರಗಳನ್ನ ಕಲಿತವ್ರು ಎಷ್ಟು ಜನ ಇಲ್ಲ, ಅವ್ರಿಗೆ ಗೊತ್ತಿರ್ಬೇಕು. ಜಯದೇವ ಅನ್ನೋರು ನನ್ನ ಸ್ನೇಹಿತರು ಒಂದು ಪುಸ್ತಕನೇ ಬರೀತಾ ಇದ್ದಾರೆ ಈ ಸೋಲಿಗರ ಬಗ್ಗೆ. ಸೋಲಿಗರ ಜೀವನದ ವಿಶ್ವಕೋಶ ಅದು, ಅದು ಸದ್ಯದಲ್ಲೇ ಪ್ರಕಟವಾಗುತ್ತೆ ಕಣಕ್ಕೆ ಆಗಿರ್ಬೇಕು, ನನಗೆ ಗೊತ್ತಿಲ್ಲ. ಅದು ಅಷ್ಟು ಸೊಗಸಾದ ಪುಸ್ತಕ ಅಂದ್ರೆ, ನೀವು ಕಾಡಿಗೆ ಹೋಗದೇ ಇದ್ರೆ ಗೊತ್ತಾಗುತ್ತೆ ಈ ಕಾಡು ಅಂದ್ರೆ ಹೇಗೆ, ಇಲ್ಲಿ ಯಾರು ಇರಲ್ಲ, ತಾನಾಗೆ ಕಾಡು ಹೇಗಿದೆ. ಕೆಲವು ಮರಗಳನ್ನ ಕತರಿಸ್ಕೊಳ್ಳುತ್ತವೆ, ಕೆಲವನ್ನ ಕಡಿಮೆ ಮಾಡ್ಕೊಳ್ಳುತ್ತವೆ, ಕೆಲವನ್ನ ಜಾಸ್ತಿ ಮಾಡ್ಕೊಳ್ತವೆ. ಯಾಕೆ ಸ್ವನಿಯಂತ್ರಣ ಅನ್ನೋದು ಕಾಡಿನಲ್ಲಿ ಬಂದಿದೆ ಅಂತ ಅವ್ರು ಹೇಳ್ತಾರೆ, ಅವೇ ಮಾಡ್ಕೊಳ್ತವೆ. ನಾವು ಸುಮ್ಮನೆ ಹೇಳಿ ಮಕ್ಕಳನ್ನ ಬೆಳೆಸಿದ್ರೆ ಅವೇ ಬೆಳೀತವೆ ಅಂದ್ರೆ, ಇದೆಲ್ಲ ನಮ್ಗೆ ಹೇಳ್ಕೊಡ್ಬೇಕು ಯಾರಾದ್ರು, ಆ ಕಡೆ ಗಮನ ಹೋಗ್ಬೇಕು. ನಾವು ಮಾಡ್ತಾ ಇರೋ ಕೆಲಸ ಏನು ಅನ್ನೋದು ಇನ್ನೊಬ್ರಿಗೆ ಗೊತ್ತಾಗುವಂತೆ ನಾವು ಹೇಳುವ ಒಂದು ಕ್ರಮವನ್ನು ಕಲ್ತಿರ್ಬೇಕು. ಕನ್ನಡದಲ್ಲಿ ಇದ್ಯಾವುದು ಆಗ್ಲೇ ಇಲ್ಲ. ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾರು ಬರೀಲಿಲ್ಲ, ವೈದ್ಯಕೀಯ ಸಂಬಂಧಪಟ್ಟಂತೆ ಯಾರು ಬರೀ ಬರೆದಿದ್ದರೆ ಯಾರು ಓದಲ್ಲ ನೀವು ಬರೀ. ವೈದ್ಯ ಪುಸ್ತಕ ವೈದ್ಯ ಗ್ರಂಥಗಳು ಇವೆ, ಹಳಗನ್ನಡದಲ್ಲಿ ಬೇಕಾಗ್ತಿವೆ. ಇವು ಡಾ ಓದಿದ್ರೆ ಅರ್ಥ ಆಗಲ್ಲ, ವೈದ್ಯರುಗಳಿಗೆ ಅರ್ಥ ಆಗುತ್ತೆ. ಆಯುರ್ವೇದಿಕ್ ಪಂಡಿತರು ಯಾರಾದ್ರೂ ಒಂದು ಒಳ್ಳೆ ಸಂಸ್ಕೃತ ಕನ್ನಡದಲ್ಲಿ ಮಹಾನ್ ಜ್ಞಾನಿಗಳು ಅವರೆಲ್ಲ, ಅದು ಓದ್ಕೊಂಡ್ರೆ ಸ್ವಲ್ಪ ಸಂಶೋಧನೆ ಮಾಡಿದ್ರೆ ಏನು ಅಂತ ಗೊತ್ತಾಗುತ್ತೆ. ನನ್ನ ಉದ್ದೇಶ ಏನಂದ್ರೆ, ನಮ್ಮ ಭಾಷೆ ಸರ್ವಾಂಗೀಣವಾಗಿ ಪ್ರಗತಿ ಹೊಂದಬೇಕಾದ್ರೆ ಆ ಭಾಷೆಯ ಎಲ್ಲ ಉಪಭಾಗಗಳಿದೆಯಲ್ಲ, ವೃತ್ತಿ ಭಾಗಗಳಿದೆಯಲ್ಲ, ಮಾತಿನ ಭಾಗಗಳಿದೆಯಲ್ಲ, ಅಡಿಗೆ ಕೆಲಸದವರಿದಾರಲ್ಲ, ಇದು ಇಂಥ ಸೂತ್ರಗಳೆಲ್ಲ ನಮಗೆ ಶಬ್ದಗಳಿಂದ ಗೊತ್ತಾಗ್ಬೇಕು. ಆ ಶಬ್ದ ಜ್ಞಾನ ಅನ್ನೋದು ಇಲ್ಲಿ ವೃತ್ತಿ ಜ್ಞಾನವಾಗಿದೆ. ವೃತ್ತಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಶಬ್ದಗಳು, ವೃತ್ತಿ ಪದ ಕೋಶ ಅಂತ ಕರಿಬಹುದು. ಇದನ್ನ ಬೇಕಾದ್ರೆ ಯಾರಾದ್ರು ವೈದ್ಯರು ನಿಜವಾಗ್ಲೂ ಇಲ್ಲೂ ಒಳ್ಳೆ ವೈದ್ಯರು ಇದ್ದಾರೆ ಕರ್ನಾಟಕದಲ್ಲಿ, ವಯಸ್ಸಾದವರು ಇದ್ದಾರೆ, ಸಂಸ್ಕೃತ ಬಲ್ಲವರು ಇದ್ದಾರೆ, ಹಳಗನ್ನಡ ಚೆನ್ನಾಗಿ ಅರ್ಥ ಆಗುತ್ತೆ ಅವ್ರಿಗೆ, ಅವ್ರು ಇದನ್ನು ಶೋಧನೆ ಮಾಡಿ ಏನು ಅಂತ ಹೇಳ್ಬೇಕು. ಆಗ್ಲೇ ನಾವು ಇದೆಲ್ಲ ಬರೆದ್ ಸಾರ್ಥಕ ಅಂತ ನನಗೆ ಅನ್ಸುತ್ತೆ.